ಇವಾಗ ನಿಜವಾಗ್ಲೂ KGF ಆದ್ಮೇಲಂತೂ ಒಳ್ಳೆ ಒಂದು ಅವ್ರಿಗೆ ಎಕ್ಸ್ಪೋಜರ್ ಸಿಕ್ಕಿದೆ. ಆ್ಯಂಡ್ ತುಂಬ ಒಳ್ಳೆ ಒಂದು ಅವರ ಒಂದು ಪ್ರಯತ್ನ, ಅವರ ಲೈಫಲ್ಲಿ ಏನು ಅಂದ್ಕೊಂಡಿದ್ರು ಗ್ರಾಫ್, ಆ ಗ್ರಾಫ್ ಪ್ರಕಾರನೇ ಅವರು ಮಾಡ್ಕೊಂಡು ಹೋಗಿದ್ದಾರೆ ಆ ಲೈಫ್ನ. ಖುಷಿ ಅನಿಸುತ್ತೆ, ಅವರ ಬೆಳವಣಿಗೆ ನನಗೆ ಖುಷಿ ಇದೆ. KGF ಈಸ್ ಆಲ್ಸೋ ವೆರಿ ಗುಡ್ ಮೂವಿ. ಆ ಡೈರೆಕ್ಟರ್ಗೆ ಏನು ಪ್ರಶಾಂತ್ ನೀಲ್ ಅವ್ರಿಗೆ ನಿಜವಾಗ್ಲೂ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ನಮ್ಮ ಕನ್ನಡ ಒಂದು ಚಿತ್ರರಂಗನ ಇಡೀ ಎಲ್ಲ ಚಿತ್ರರಂಗದವರು ತಿರುಗಿ ನೋಡೋ ಥರ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಗೆ. ನಿಜ ತುಂಬ ಖುಷಿ ಆಗುತ್ತೆ. ಇಟ್ಸ್ ಅ ವೆರಿ ಗುಡ್ ಡೈರೆಕ್ಟರ್ಸ್. ಡೈರೆಕ್ಟರ್ಸು ಮುಂಚೆ ಸಿನಿಮಾಗಳು, ಈಗ ಪುಟ್ಟಣ ಕಣ್ಗಾಲು, ಭಾರ್ಗವ ಅವರಾಗಲಿ, ತುಂಬ ಜನ ಒಳ್ಳೊಳ್ಳೆ ಡೈರೆಕ್ಟರ್ಸ್. ಹಳೆ ಡೈರೆಕ್ಟರ್ಸ್ ಇದ್ದಾಗ ಏನಾಗಿತ್ತು, ಅವಾಗ ಡೈರೆಕ್ಟರ್ಸ್ ಸಿನಿಮಾ ಅಂತಿದ್ರು. ಆಮೇಲೆ ಏನಾಯಿತು ಟ್ರೆಂಡು, ಹೀರೋ ಹೀರೋ ಸಿನಿಮಾ, ಹೀರೋ ಮೇಲೆ ಬೇಸ್ ಮಾಡಿ ಕತೆ ಮಾಡೋರು, ಆಮೇಲೆ ಹೀರೋಗೆ ಏನೋ ಇಷ್ಟ ಇಲ್ಲ ಅಂದರೆ ಅದನ್ನು ಚೇಂಜ್ ಮಾಡೋದು ಕತೆಯಲ್ಲಿ, ಈ ಥರ ಒಂದು ಬೆಳವಣಿಗೆ ಆಯಿತು. ಈಗ ಪ್ರಶಾಂತ್ ಅವರ ಸಿನಿಮಾ ಆದಮೇಲೆ ಮತ್ತೆ ಅದೇ ಬೆಳವಣಿಗೆ ವಾಪಸ್ ಬರ್ತಾ ಇದೆಯಾ ಅಂತ ಅನ್ನಿಸ್ತು. ಡೈರೆಕ್ಟರ್ಸ್ ಸಿನಿಮಾ, ಡೈರೆಕ್ಟ್ರಿಗೆ ಯಾರು ಬೇಕಾದರೂ ಅವರು ಏನು ಬೇಕಾದರೂ ಒಂದು ನಟನೆಯಲ್ಲಿ ತೆಗಿಬೋದು, ಆ ಥರ ಒಂದು ಡೈರೆಕ್ಟರ್ಸ್ ಸಿನಿಮಾ ಅನ್ನೋದು ಟ್ರೆಂಡ್ ಮತ್ತೆ ಬರ್ತಾ ಇದೆಯಾ ಅಂತ ಅನ್ನಿಸ್ತು. ನಿಜವಾಗ್ಲೂ ಆ ಟ್ರೆಂಡ್ ಹೋಗಿತ್ತು. ಯಾವಾಗಲೂ ಕ್ರಿಯೇಟರ್ಸ್ಗೆ ನಾವು ತುಂಬ ಜಾಸ್ತಿ ತಲೆಬಾಗೋದು, ಬಿಕಾಸ್ ಇವಾಗ ನಮ್ಗೇನು ಅನಿಸುತ್ತೆ, ನಾವು ಏನು ಸಿನಿಮಾ ನೋಡ್ತೀವಲ್ಲ ಆ ವಿಷನ್ ಫುಲ್ಲು ಡೈರೆಕ್ಟ್ರ್ ಫಸ್ಟ್ ಸ್ಕ್ರಿಪ್ಟ್ ಮಾಡಬೇಕಾದ್ರೇ ನೋಡಿರ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಪ್ರಶಾಂತ್ ಸರ್. ಆ್ಯಸ್ ಅ ಡೈರೆಕ್ಟರ್ ನನಗೆ ಅವರು ತುಂಬ ಒಂಥರ ಒಂದು ಒಳ್ಳೆ ಇನ್ಸ್ಪಿರೇಷನ್ ಅನ್ನಿಸ್ತು.